ಫ್ಯಾನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಗಣೇಶ್. ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹೊಸ ವಿಡಿಯೋಗಳು ಯಾವ್ದಾಕೂ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಇವತ್ತು ನಾನು ಏನ್ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನನ್ನ ತವ್ರ ಮನೆ ಅಮ್ಮನ ಮನೇನ ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೀನಿ. ಇದೇನು ಹೋಮ್ ಟೂರ್ ಮಾಡೋ ಅಂತ ಏನು ದೊಡ್ಡ ಮನೆ ಅಲ್ಲ, ಚಿಕ್ಕದು, ಹಳ್ಳಿಲಿ ಟಿಪಿಕಲ್ ಹಳ್ಳಿ ಲೈಫು, ಹಳ್ಳಿಲಿ ಇರುವಂತಹ ಮನೆ, ತುಂಬಾ ದೊಡ್ಡದು ಅಲ್ಲ. ನಾನಿದನ್ನ ತೋರ್ಸೋದಕ್ಕೆ ಬಂದಿದ್ದೀನಿ. ಎಲ್ಲಾ ಹೆಣ್ಮಕ್ಳುಗಳಿಗೂ ಗಂಡನ ಮನೇಲಿ ಎಷ್ಟೇ ಆಸ್ತಿ ಅಂತಸ್ತು, ಎಷ್ಟೇ ಸುಖ ನೆಮ್ಮದಿ ಇರ್ಬೋದು, ಆದ್ರೆ ತವ್ರ ಮನೇಲಿ ಸಿಕ್ಕುವಷ್ಟು ನೆಮ್ಮದಿ ಸುಖ ಇನ್ನೆಲ್ಲೂ ಸಿಗೋದಿಲ್ಲ. ತುಂಬಾ ಇಷ್ಟ ಆಗುತ್ತೆ ಎಲ್ಲಾರ್ಗುನು ಕೂಡ ಇದು. ಇವಳು ಇಷ್ಟು ಚಿಕ್ಕ ಮನೆ, ಇದನ್ನ ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದಾಳೆ, ಏನಿದೆ ಇದರಲ್ಲಿ ಅಂತ ಅನ್ಬೋದು. ಇದು ನಮ್ಮ ಹೆಣ್ಮಕ್ಳುಗಳಿಗೆ ಗೊತ್ತಿರುತ್ತೆ ಅದರದ್ದು ಸೆಂಟಿಮೆಂಟ್ ಏನು, ಫೀಲಿಂಗ್ಸ್ ಏನು ಅನ್ನೋದನ್ನ, ಅದನ್ನ ನಿಮ್ಮ ಹತ್ರ ಇವತ್ತು ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ತುಂಬಾ ಏನು ದೊಡ್ಡ ಮನೆ ಎಲ್ಲ, ಹಳೆಬೀಡು ಹತ್ರ ನಮ್ಮ ಮನೆ, ಕ್ಯಾತನ್ ಕೆರೆ ಅಂತ ಹೇಳ್ಬಿಟ್ಟು, ಹಳೆಬೀಡು ಮತ್ತೆ ಹಾಸನ್ ಮೈನ್ ರೋಡ್ ಮಧ್ಯದ ಅಂದ್ರೆ ಮಧ್ಯದಲ್ಲಿ ಬರುತ್ತೆ ನಮ್ಮ ಮನೆ ಇಲ್ಲಿ ಕ್ಯಾತನ್ ಕೆರೆ ಅಂತ ಹೇಳ್ಬಿಟ್ಟು. ಸಿಂಪಲ್ ಆಗಿದೆ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದ್ ಲೈಕ್ ಕೊಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹಾಸನ್ ಮತ್ತೆ ಹಳೆಬೀಡ್ದು ಮೇನ್ ರೋಡ್, ಇದು ಮಧ್ಯದಲ್ಲಿ ಬರುತ್ತೆ ಕ್ಯಾತನ್ ಕೆರೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ತೆಂಗಿನ ಮರದಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಬಂದ್ಬಿಟ್ಟು ನಾನು ಹುಟ್ಟಿದಾಗ ನನ್ಗೆ ಅಂದ್ರೆ ನಮ್ಮಅಮ್ಮ ಕಾಲ್ಗೆಜ್ಜೆ ತರೋದಕ್ಕೆ ಕೊಟ್ಟಿರುವಂತ ದುಡ್ಡಲ್ಲಿ ನಮ್ಮಅಪ್ಪ ಹೋಗಿ ತೆಂಗಿನ ಗಿಡ ತಗೊಂಡ್ ಬಂದಿದ್ರು ಎರಡು. ಅದ್ರಲ್ಲಿ ಆ ಟೈಮಲ್ಲಿ ಹಾಕಿದಂತ ತೆಂಗಿನ ಮರ, ನನಗೆ ಎಷ್ಟೇ ಏಜ್ ಆಗಿದೆ ಈ ತೆಂಗಿನ ಮರಗೂ ಕೂಡ ಅಷ್ಟೇ ಏಜ್ ಆಗಿದೆ. ಕಲ್ಪವೃಕ್ಷದಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಮ್ಮಅಮ್ಮ ಎಲ್ಲಾ ತರದ ಗಿಡಗಳನ್ನ ಬೆಳೆದಿದ್ದಾರೆ. ಇದೇ ನಮ್ಮ ಅರಮನೆ. ಇಲ್ಲಿ ಲೆಫ್ಟ್ ಸೈಡ್ ಬಂದ್ರೆ ಇಲ್ಲಿ ಬಾತ್ರೂಮ್ ಇದೆ. ಈ ಕಡೆ ಬಂದ್ಬಿಟ್ಟು ನಮ್ಮ ಆಂಟಿಯವ್ರು ಇದ್ರು ಮುಂಚೆ, ಇವಾಗ ಅವ್ರು ಇಲ್ಲ, ಬೇರೆ ಕಡೆ ಹೋಗಿ ಸೆಟಲ್ ಆಗಿದ್ದಾರೆ. ಇದನ್ನ ಇವಾಗ ನಾವೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮನೆ, ತುಂಬಾ ಏನ್ ದೊಡ್ಡ ಮನೆ ಅಲ್ಲ, ತುಂಬಾ ಅರಮನೆ ಅಲ್ಲ, ಆದ್ರೂ ನಮಗೆ ಇದೆ. ಎಂಟ್ರೆನ್ಸಿಗೆ ಬಂದ್ರೆ ಇಲ್ಲೊಂದು ಹಾಲ್ ಬರುತ್ತೆ. ಇಲ್ಲಿ ಚೇರ್ಗಳು ಇಟ್ಟಿರ್ತೀವಿ. ಇದು ನನ್ನ ತಂಗಿದು, 5 ಇಯರ್ಸ್ ಕಂಪ್ಲೀಟ್ ಆಗಿತ್ತು ಹಾಸ್ಟೆಲಲ್ಲಿ, ಅವಾಗ ಕೊಟ್ಟಿದ್ದು ಅವಳಿಗೆ. ಇದು ನಮ್ಮಅಪ್ಪ, ನಮ್ಮಅಪ್ಪಂಗೆ ತಿಥಿಯಲ್ಲಿ ಮಾಡಿಸ್ಕೊ ಬಂದಿದ್ದು ಫೋಟೋ. ಇದು ನನ್ನ ಮಗಳದು ಉಯ್ಯಾಲೆ. ಇಲ್ಲಿ ಒಂದು ತುಂಬಾ ಹಳೇದು, ಹಳೆ ಕಾಲದ್ದು ಗೂಡಿದೆಲ್ಲದಿ ಎಕ್ಸ್ಟ್ರಾ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ. ಇಲ್ಲಿ ಪುಟ್ಟದಾದಂತ ಸಪರೇಟ್ ಏನ್ ದೇವ್ರ ಮನೆ ಇಲ್ಲ, ಸ್ಟಾಂಡ್ ಇಟ್ಕೊಂಡು ಇಲ್ಲೇ ಪೂಜೆ ಮಾಡ್ಕೊಂತ ಇದೀವಿ. ಇದು ಪುಟ್ಟದಾದ ದೇವ್ರ ಮನೆ, ಹೀಗೆ ಕಾಣುತ್ತೆ ಲೆಫ್ಟ್ ಸೈಡಿಗೆ ನೋಡಿದ್ರೆ. ಇನ್ನ ರೈಟ್ ಸೈಡಿಗೆ ನೋಡೋದಾದ್ರೆ ಇಲ್ಲೊಂದು ಹಳೆ, ಇದು ಕೂಡ ಹಳೆ ಕಾಲದ ಬಾಗ್ಲು. ಇಲ್ಲೊಂದು ಕನ್ನಡಿ ಇದೆ. ಇಲ್ಲಿ ರೈಟ್ ಸೈಡಿಗೆ ಈಗ ಬರುತ್ತೆ, ಇಲ್ಲೊಂದು ದಿವನ್ ಕಾಟ್ ಇದೆ. ಇಲ್ಲೇ ನಮ್ಮಅಪ್ಪ ಜಾಸ್ತಿ ಮಲ್ಕೊಳ್ತಾ ಇದ್ದಿದ್ದು, ಯಾವಾಗ ಬಂದ್ರು ಕೂಡ ಇಲ್ಲೇ ಮಲ್ಗಿರೋರು. ಇದು ಬಂದ್ಬಿಟ್ಟು ನಮ್ಮ ಅಕ್ಕನ ಮದ್ವೆಲಿ ನಾನು ಗಿಫ್ಟ್ ಮಾಡಿದ್ದು ಅವಳಿಗೆ, ಅವಾಗ ಇದಕ್ಕೇನೆ ಕಾಸ್ಟ್ಲಿ, ಇದನ್ನು ಕೂಡ ಗಿಫ್ಟ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಸಿಚುವೇಶನ್ ಅವಾಗ. ಅವಾಗೇನೋ 50 ರುಪೀಸ್ ಏನೋ ಕೊಟ್ಟಿದ್ದೆ ಈ ಗಿಫ್ಟಿಗೆ. ಇದು ನಮ್ಮ ಅಜ್ಜಿ, ನಮ್ಮ ಅಪ್ಪನ ಅಮ್ಮ. ಇದು ಈಗ ಮಾಡಿಸಿದ್ದು, ನಾನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಮ್ಮ ಮದ್ವೆದು. ಮದ್ವೆದೊಂದು ಫ್ರೇಮ್ ಮಾಡಿಸಿಟ್ಟಿದ್ದೀನಿ, ನಮ್ಮಅಪ್ಪ, ನಮ್ಮಅಮ್ಮ, ನಾನು, ನಮ್ಮ ಯಜಮಾನ್ರು. ಇದು ನನ್ನ ತಂಗಿ, ತಂಗಿ ಯಜಮಾನ್ರು. ಅವ್ರ ಎಂಗೇಜ್ಮೆಂಟಿನ ಫೋಟೋನ ಮದ್ವೆಯಲ್ಲಿ ಅವ್ರ ಫ್ರೆಂಡ್ಸ್ಗಳು ಗಿಫ್ಟ್ ಕೊಟ್ಟಿದ್ದು. ಇದು ಬಂದ್ಬಿಟ್ಟು ಟಿವಿ ಟೇಬಲು. ಇದು ನನ್ನ ತಂಗಿ, ಹಾಸ್ಟೆಲಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ಲು ಅವಾಗ. ಇದು ನಾನು ಬೆಂಗಳೂರಲ್ಲಿದ್ದೆ ಆಗ. ಇದು ಗಿಫ್ಟ್ ಸೆಟ್ಗಳಿದೆ.
ಇಲ್ಲಿ ಟಿವಿ ಇಲ್ಲಿ ಕೆಳಗಡೆ ಐಟಮ್ಸ್ ಗಳನ್ನ ಇಟ್ಕೊಂಡಿದೀವಿ. ಇಷ್ಟು ಹಾಲ್ದು. ಹಾಲು ಓವರ್ ವ್ಯೂ ತೋರಿಸೋದಾದ್ರೆ ಈಗಿದೆ ನಮ್ದು. ತುಂಬಾ ಸಿಂಪಲ್ ಆಗಿರೋದು, ಏನಂತ ಆಡಂಬರ ಇಲ್ಲ, ಟಿಪಿಕಲ್ ಹಳ್ಳಿ ಮನೆ. ಅಲ್ಲಿಂದ ಬಂದ್ರೆ ಇದು ನಮ್ಮ ಸದ್ಯಕ್ಕೆ ನಮ್ಮ ರೂಮು. ಇಲ್ಲಿ ನನ್ನ ಮಗಂದು ಜೋಲಿ ಇಟ್ಟಿದೀವಿ. ಇಲ್ಲೊಂದು ಬೀರ್ ಇದೆ. ಇಲ್ಲಿ ಬಟ್ಟೆಗಳನ್ನ ಇಟ್ಕೊಂಡಿದೀವಿ. ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಸದ್ಯಕ್ಕೆ ಇದು ನಮ್ಮ ರೂಮು. ಇಲ್ಲಿ ಹಾಸಿಗೆಗಳನ್ನ ಇಟ್ಕೊಂಡಿದೀವಿ. ಯಾವಾಗ್ಲೂ ಗಾಡಿಗಳು ಸುತ್ತಾಡ್ತಾ ಇರುತ್ತೆ, ಗಾಡಿಗಳ ಸೌಂಡು. ಇಲ್ಲೊಂದ್ ಸಾಯಿಬಾಬನ್ ಫೋಟೋ ಇದೆ, ಇಲ್ಲೊಂದ್ ರಾಧಾಕೃಷ್ಣನ್ ಫೋಟೋ ಇದೆ. ರಿವ್ಯೂ ತೋರ್ಸೋದಾದ್ರೆ ಈಗಿದೆ. ಅಲ್ಲಿಂದ ರೂಮಿಂದ ಅಡ್ಗೆ ಮನೆಗೆ. ಅಡ್ಗೆ ಮನೆ ಏನಿಲ್ಲ, ಸಿಂಪಲ್ಲು. ಹೀಗೆ ಅಂತ ತೆಗ್ದಿಟ್ಟಿದ್ದು ಎಲ್ಲಾದ್ರೂ ಐಟಮ್ಸ್ ಇಲ್ಲ ಇದೆ. ಅದ್ರ ಮೇಲೆ ಇಲ್ಲೊಂದು ಗೂಡಿದೆ, ಎಕ್ಸ್ಟ್ರಾ ಐಟಮ್ಸ್ ಏನಾರ ಇಟ್ಕೊಳ್ಳೋಂತ ಗೂಡು. ಮುಂಚೆ ಇಲ್ಲೇ ನಾವು ದೇವ್ರ ಪೂಜೆ ಮಾಡ್ತಾ ಇದ್ದಿದ್ದು, ಇವಾಗ ಹೊರಗಡೆ ಶಿಫ್ಟ್ ಮಾಡಿದೀವಿ. ಅದ್ ಬಿಟ್ರೆ ಇದು ಪಾತ್ರೆ ಸ್ಟ್ಯಾಂಡ್. ಇದು ನಮ್ಮ ಅಡ್ಗೆ ಮನೆ. ಇಲ್ಲಿ ಪಾತ್ರೆಗಳೆಲ್ಲ ಇಟ್ಕೊಂಡಿದೀವಿ. ಇದು ಗ್ಯಾಸ್. ಕೆಳಗಡೆ ತರಕಾರಿ ಐಟಮ್ಸ್ ಗಳೆಲ್ಲ ಇಟ್ಕೊಂಡಿದೀವಿ. ಇಲ್ಲಿ ಒಲೆ ಇದೆ ನಮ್ದು. ಅಮ್ಮ ರೊಟ್ಟಿ ಹಾಕೋದಾದ್ರೆ ಇಲ್ಲೇ ಹಾಕೋದು ಎಲ್ಲ. ಇಲ್ಲಿ ಸೌದೆ ಇಟ್ಕೊಂಡಿದೀವಿ, ಅಕಸ್ಮಾತ್ ಗ್ಯಾಸ್ ಏನಾರ ಖಾಲಿ ಆದ್ರೆ ಬೇಕಾಗುತ್ತೆ ಅಂತೇಳಿ. ಇಲ್ಲಿ ಐಟಮ್ಸ್ ಗಳೆಲ್ಲ ಇಟ್ಕೊಂಡಿದೀವಿ. ಇಲ್ಲಿ ಪಾತ್ರೆಗಳು, ಸ್ಟೀಲ್ ಪಾತ್ರೆಗಳನ್ನ ಜೋಡಿಸ್ಕೊಂಡಿದೀವಿ. ನಾನಿಲ್ಲಿ ಯಾವುದೇ ರೀತಿ ಅರೇಂಜ್ಮೆಂಟ್ನ ಮಾಡ್ಕೊಂಡಿಲ್ಲ, ಹೇಗಿದೆ ಹಾಗೆ ತೋರಿಸ್ತಾ ಇದ್ದೀನಿ. ದಿನ ಯಾವ ಥರ ಇರುತ್ತೆ ಆ ರೀತಿ ತೋರಿಸ್ಕೊತಾ ಇದ್ದೀನಿ. ಇಷ್ಟೇ ನಮ್ಮ ಮನೆ ಹೋಮ್ ಟೂರ್ ಇದು. ಇಲ್ಲಿಂದ ಈ ಕಡೆ ಮನೆಗೆ ಬಂದ್ರೆ ಇದು ನಮ್ಮ ಆಂಟಿಯವ್ರು ಇದ್ದಿದ್ದು. ಇಲ್ಲೇ ನಾಲ್ಕು ಜನ ಮಕ್ಕಳು, ನಮ್ಮ ಆಂಟಿ ಮತ್ತೆ ನಮ್ಮ ಚಿಕ್ಕಪ್ಪ ಇದ್ದಿದ್ದು. ಇದನ್ನ ನಾವು ಸ್ಟೋರೇಜ್ ರೂಮ್ ಆಗಿ ಇಟ್ಕೊಂಡಿದೀವಿ. ಅಂದ್ರೆ ನೀರಿಗೆ ಏನ್ ಬೇಕು, ಆಮೇಲೆ ತರಕಾರಿಗಳಾಗ್ಲಿ. ಇದು ನೀರೊಲೆ. ಇದು ಇಲ್ಲಿ ಸೌದೆಗಳನ್ನ ಹಾಕೊಂಡಿದೀವಿ. ಇದು ನಮ್ಮ ಬಚ್ಚಲ ಮನೆ, ದೊಡ್ಡದಾಗಿದೆ. ಇಷ್ಟೇ ನಮ್ಮನೆ ಹೋಮ್ ಟೂರು. ಏನಪ್ಪಾ ಇದು, ಇಷ್ಟು ಚಿಕ್ಕ ಮನೆ ಹಿಂಗಿದೆ, ಇದನ್ನ ಹೋಮ್ ಟೂರ್ ಮಾಡ್ಬೇಕಾ ಅಂತ ಹೇಳಿ ತುಂಬಾ ಜನ ಕೇಳ್ಕೊಂತೀರಾ. ಹೆಣ್ಮಕ್ಳಿಗೆ ನೆಮ್ಮದಿ ಇರುವಂತಹ ಜಾಗ ಅದು ಹೆಂಗೆ ಇರ್ಬೋದು, ಗುಡಿಸ್ಲಲ್ಲೇ ಇರ್ಬೋದು, ಅದು ನೆಮ್ಮದಿ ಕೊಡುವಂತ ಜಾಗ. ಅದನ್ನ ತೋರಿಸ್ಕೊಟ್ಟಿದ್ದೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.